ಅಶುಕ್ರದ ಸೇ ಗಜಕೇಸರಿ ಯೋಗ ನಿಮಗ್ ಫಲಿಸ್ಬೇಕಂದ್ರೆ ನೀನು ಭೀಮ್ನಮಾಸ್ ದಿನ ಅಳಿಯಂದ್ರ ಪಾದ ಪೂಜೆ ಮಾಡಿ ಮೂರನೇ ಮಗುಗೆ ವ್ಯವಸ್ಥೆ ಮಾಡ್ಕೊಂಡ್ರೇನೆ ಅದ್ರ ಫಲ ಸಿಗತ್ತೆ ಅಂತ ಜೋಯಿಸರು ಹೇಳಿದ್ರು. ಅದನ್ನ ವ್ಯವಸ್ಥೆ ಮಾಡ್ಲಿಕ್ಕೆ ಹೋಗಕ್ಕೆ ನಾವು ಊರಿಗೆ ಬಂದದ್ದು. ನೀನ್ ನೋಡಿದ್ರೆ ನಾನೇ ಬಸರು ಅಂತ ಹೇಳ್ತಿದ್ಯಲ್ಲ ಮಾರಾಯ್ತಿ, ಛೇ ಎಂತ ಗಿರಿಜ. ಏನಂದ್ರೆ ಮೂರನೇ ಮಗುನ ನಮಗ ಗಿರಿ, ಏನು ಇವ್ರು ಹೀಗೆ ಹೇಳ್ತಿದಾರ? ಹೋಗಿಪ್ಪ, ನಂಗೇನು ಗೊತ್ತಿಲ್ಲ, ನಾಚಿಕೆ ಆಗುತ್ತೆ. ಗಿರಿ, ಅವಳು ನಾಚ್ಕೋತಾ ಇದ್ದಾಳೆ, ಇವರು ನಾಚ್ಕೋತಾ ಇದ್ದಾರೆ, ಯಾರಿಗೂ ನಾಚಿಕೆನೇ ಇಲ್ವಾ? ಅಲ್ಲ, ಮಕ್ಕಳು ಮಾಡೋದು ಅಂದ್ರೆ ಮಕ್ಕಳಾಟ ಅನ್ಕೊಂಡ್ಬಿಡ್ತಾರೆ ಇವರು. ಮೂರನೇ ಬೀದಿಗೆ ಹೋಗು ಅಂದ್ರೆ ಹೋಗ್ಬೋದು, ಮೂರನೇ ಅಂಗಡಿಲಿ ಏನಾದ್ರು ತಗೊಂಬ ಅಂದ್ರೆ ತಗೊಂಬರ್ಬೋದು, ಮೂರು ತಿಂಗಳು ಕಾಯಿ ಅಂದ್ರೆ ಕಾಯ್ಬಹುದು, ಮೂರನೇ ಮಗು ಅಂದ್ರೆ ಹೆಂಗ್ ಸಾಧ್ಯ? ಹೌ ಇಸ್ ಇಟ್ ಪಾಸಿಬಲ್? ನೀನೇ ಅಡುಗೆ ಮಾಡ್ಕೊ ಅಂದ್ರೆ ಮಾಡ್ಕೋಬಹುದು, ಬೆನ್ ತಿಕ್ಕಾಗಲ್ಲ, ನಿನ್ ಬೆನ್ನ ನೀನೇ ತಿಕ್ಕೋ ಅಂದ್ರೆ ತಿಕ್ಕೋಬಹುದು, ಹರಟೆ ಹೊಡೆದು ನಿಲ್ಸಿ ಕೆಲಸ ಮಾಡು ಅಂದ್ರೂ ಮಾಡಬಹುದು. ಆದ್ರೆ ಮೂರನೇ ಮಗು ಮಾಡ್ಕೊ ಅಂತಾರಲ್ಲ. ನಾನು ಗಿರಿಗೆ ಗಿಣಿ ಹೇಳ್ದಂಗೆ ಹೇಳ್ದೆ, ಗಿರಿ ಎರಡು ಮಕ್ಕಳಾಯ್ತು, ಆಪರೇಷನ್ ಮಾಡಿಸ್ಕೋ ಅಂತ. ಆಗ ನಮ್ಮ ಮತ್ತೆ ಬಂದು, ಅಯ್ಯೋ ಅಳಿ ಅಂದ್ರೆ ಗಿರಿಗೆ ಡಾಕ್ಟ್ರು ಗಿಕ್ಟ್ರು ಆಪರೇಷನ್ ಗಿಪ್ರೇಷನ್ ಇವೆಲ್ಲ ತುಂಬ ಭಯ, ಬೇಡ ಅಂತ ಹೇಳಿದ್ರು. ಈಗ ಗೊತ್ತಾಗ್ತಾ ಇದೆ ಅದು ಭಯ ಅಲ್ಲ, ಸ್ಕೀಮು. ಆಪರೇಷನ್ ಬೇಡ ಅಂದಾಗ್ಲೇ ತಿಳ್ಕೋಬೇಕಾಗಿತ್ತು, ಇದು ಆಪರೇಷನ್ ತ್ರಿಮೂರ್ತಿ ಅಂತ. ಅಲ್ಲ, ಆ ಶಿವನ್ಗೆ ಎರಡು ಮಕ್ಕಳು, ಈ ಶಿವಪ್ರಸಾದ್ಗೆ ಯಾಕೆ ಮೂರು ಮೂರು ಮಕ್ಕಳು? ನನಗೆ ಇಬ್ಬರೇ ಮಕ್ಕಳು ಅಂತ ಯಾರು ಹೇಳಿದ್ರು ಶಿವಪ್ರಸಾದ್? ಭಗವಂತ, ಏನ್ ಭಗವಂತ ಕಹಾನಿ ಮೇಲೆ ಟ್ವಿಸ್ಟ್ ಕೊಡ್ತಾ ಇದೆಯಲ್ಲ, ಅಕಾರ್ಡಿಂಗ್ ಟು ಮೈಥಾಲಜಿ ನಿನಗೆ ಇಬ್ರು ತಾನೇ ಮಕ್ಕಳು? ಈ ಜಗತ್ನಲ್ಲಿ ಇರೋರೆಲ್ಲರೂ ನನ್ನ ಮಕ್ಕಳೇ ಅಲ್ವಾ? ನಿನ್ ಗಂಡು ಹೆಣ್ಣಿನ ಆಧಾರದ ಮೇಲೆ ಹೇಳೋದಾದ್ರೆ ಇಬ್ಬರೇ ಮರೇ ಮಕ್ಕಳು, ಒಂದು ಗಂಡು ಸಂಕುಲ, ಇನ್ನೊಂದು ಹೆಣ್ಣು ಸಂಕುಲ. ಅಪ್ಪ, ಭೂಮಿಗೆ ಬಂದ ಭಗವಂತ ಸ್ವಲ್ಪ ಹೊತ್ತಿಗೆ ಮುಂಚೆ ಬರಬೇಕಾಗಿತ್ತು, ನನಗೆ ಮೂರನೇ ಸಂಕುಲ ಆಗ್ಲೇಬೇಕು ಅಂತ ವ್ಯಾಕುಲ ಮಾಡ್ತಾವ್ರೆ ವ್ಯಾಕುಲ. ಮೊದ್ಲೇ ಮನೆ ನಡ್ಸಕ್ಕಾಗದೆ ಟೆನ್ಷನ್ ಅಲ್ಲಿ ಡ್ರಾಕುಲ್ ಆಗಿದ್ದೀನಿ, ಇವ್ರಿಗೆ ಕುಲ ಬೆಳೆಸೋ ಚಿಂತೆ. ಮೊದ್ಲೇ ಒಂದು ಹೆಂಡತಿ ಇಬ್ಬರು ಮಕ್ಕಳನ್ನ ಸಾಕೋದೇ ಕಷ್ಟ ಆಗಿದೆ, ಅಂತದ್ರಲ್ಲಿ ಮೂರನೇ ಮಗು ಅಂದ್ರೆ ಇಂಬ್ಯಾಲೆನ್ಸ್ ಆಗಲ್ವಾ? ಹೆಂಡತಿ ಮಕ್ಕಳು ತುಲನೆಯಲ್ಲಿ ಹೆಂಡತಿ ಜಾಗಕ್ಕೆ ಇನ್ನೊಬ್ರು ಬರಬೇಕು ಅಂತ ನಾನು ಇನ್ನು ಮಾತನಾಡ್ತಾ. ನೀನೇನೋ ಹೇಳ್ಬಿಡ್ತೀಯ ಭಗವಂತ, ಆದ್ರೆ ಗಿರಿ ಅದಕ್ಕೆ ಒಪ್ಕೋಬೇಕಲ್ಲ. ಅದು ಸಾಧ್ಯ ಇಲ್ಲ, ಅವಳು ಒಪ್ಕೊಳ್ಳಲ್ಲ. ಆದ್ರೂ ನೀನೇನಾದ್ರೂ ಮನ್ಸು ಬೇಡ ಬೇಡ, ನೋ ನೋ, ಐ ನೋ ಇಟ್ಸ್ ನಾಟ್ ಪಾಸಿಬಲ್, ಇರೋದ್ರಲ್ಲೇ ಖುಷಿಯಾಗಿರ್ಬೇಕು, ಅದಕ್ಕೆ ಹೇಳ್ತಾ ಇದ್ದೀನಿ ನನಗೆ ಮೂರನೇ ಮಗು ಬೇಡ. ಆದ್ರೆ ಸೃಷ್ಟಿ ಅನ್ನೋದು ಪ್ರಕೃತಿಯ ತೀರ್ಮಾನ ಅಲ್ಲ ಸರ್. ಈ ವಯಸ್ಸಲ್ಲಿ ಮಗು ಮಾಡ್ಕೊಂಡ್ರೆ ಅವಮಾನ ಆಗೋದನ್ನ ತಡೆಯೋಕೆ ನೀನ್ ಯಾರು? ಈಗ ಬಂದು ಮಗು ಮಾಡ್ಕೊ ಅಂತ ಹೇಳೋದಕ್ಕೆ ಅವ್ರು ಯಾರು? ಮಗು ಸಾಕೋದಕ್ಕೆ ಯೋಗ್ಯತೆ ಇಲ್ವಾ? ಬರೋ ಸಂಬಳ ಸಾಲ್ತಿಲ್ಲ ಅಲ್ವಾ? ಹುಟ್ಟಿಸಿದ್ದೇವ್ರು ಹುಲ್ ಮೇಯಿಸ್ಲಾರ ಅನ್ನೋ ಮಾತು ಕೇಳಿಲ್ವಾ? ಆದ್ರೆ ಮನುಷ್ಯ ಬರೀ ಹುಲ್ ತಿನ್ಕೊಂಡೇ ಬದುಕ್ಲಾರ? ಇನ್ನೊಂದಾಗ್ಲಿ ಬಿಡು, ಬೇಡ ಸಾಕು, ಆರ್ತಿಗೊಂದು ಕೀರ್ತಿಗೊಂದು ಇರ್ಲಿ ಬಿಡು, ಸ್ಫೂರ್ತಿಗೊಂದು ನನ್ ಕೈಲಿ ಆಗಲ್ಲ ಭಗವಂತ. ಬಡತನಕ್ಕೆ ಮೊದ್ಲೇ ಮಕ್ಕಳು ಜಾಸ್ತಿ ಅಂತಾರೆ, ಅಂತದ್ರಲ್ಲಿ ಮೂರನೇ ಮಗು ಆದ್ರೆ ಬಡತನನೇ ಜಾಸ್ತಿ ಆಗ್ಬಿಡುತ್ತೆ. ಪ್ಲೀಸ್, ಇದಕ್ಕೆ ನೀನೇ ಏನಾದ್ರೂ ಪರಿಹಾರ ಕೊಡ್ಬೇಕು. ಶಿವಪ್ರಸಾದ್, ಮಕ್ಕಳು ಅನ್ನೋದು ನಿಮ್ಮ ಸಂತತಿನ ಮುನ್ನೋಡ್ಸಕ್ಕೆ ಒಂದು ಮಾಧ್ಯಮ. ಕೆಲವರು ಅದರ ತಡೆಯೋ ಪ್ರಯತ್ನ ಪಡ್ತಾರೆ, ಮತ್ತೆ ಕೆಲವರು ಆದಂತಾಗ್ಲಿ ಅಂತ ಪ್ರಕೃತಿಗೆ ಬಿಡ್ತಾರೆ. ಆ ಕ್ಷಣದ ತೀರ್ಮಾನ ನಿಂದೇ ಆಗಿದ್ರು ಅಂತಿಮ ತೀರ್ಮಾನ ಸೃಷ್ಟಿಯದ್ದು. ನೀನ್ ಅದ್ರ ಬಗ್ಗೆ ಚಿಂತೆ ಮಾಡಿ ನಿನ್ ಸಮಯನ ವ್ಯರ್ಥ ಮಾಡಬೇಡ. ಎಲ್ಲವನ್ನು ನೀನ್ ನೋಡ್ಕೊಂತೀಯ? ಇಲ್ಲ, ನಿನ್ ಅತ್ತೆ ಮಾವ ನೋಡ್ಕೋತಾರೆ. ಗೌರಿ, ರಾತ್ರಿ ತಕೊಂಬ ಟ್ಯಾಬ್ಲೆಟ್ ಅಲ್ಲ ಇದ್ರಲ್ಲಿ, ಹೆಂಗ ಇವತ್ತು ಲೇಟ್ ಆಗ್ತಲ್ಲ ಅದಕ್ಕೆ ಇಲ್ಲೇ ತಂದೆ, ತಕೊಂಡ್ ಮರಿಬೇಡ. ಸರಿ, ತಗೋತೀನಿ. ಪ್ರೀತಿ ಇಲ್ಲ ಅಂತ ನೀವೇ ನನ್ನ ಮಾತನ್ನ ಕೇಳಲಿಲ್ಲ. ಅಲ್ಲ, ಯಾವ್ದೋ ಅರ್ಜೆಂಟ್ ಅಲ್ಲಿ ಇದ್ರ ಕಾಂತ, ನೀ ಟೆನ್ಷನ್ ಮಾಡ್ಕೊಂಡ್ಬೇಡ ಮರತಿ. ಅಯ್ಯ,
ಓ ಮಗಳೇ ಆರಾಮಿದ್ಯಾ? ನಾನು ಆರಾಮಾಗಿದ್ದೀನಿ. ಅಲ್ಲಿಂದ ಆಗಲೇ ಬಂದಿದ್ರೆ ನೀ ಎಲ್ಲೂ ಇದೆ? ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಇವಾಗ ಬಂದೆ. ಅಮ್ಮ ಪುರೋಹಿತನ ಕುಡುತ್ತಿದ್ರು. ಅದೆಲ್ಲ ನಾ ಆಮೇಲೆ ಹೇಳ್ತೆ. ಗಿರಿಜಾ, ಅಳಿಯಂದ್ರ ಕರ್ಕೊಂಡು ಬೇಗ ಬಾ. ನೀ ಕುಡ್ಕೊಡಿ. ಈ ಮನೇಲಿ ಏನೋ ಸಸ್ಪೆನ್ಸ್ ಥ್ರಿಲ್ಲರ್ ನಡೆದಂಗಿತ್ತಲ್ಲ. ಆ ಸಸ್ಪೆನ್ಸ್ ಸಿನಿಮಾಗೆ ಊರ್ತ ಇಡಕ್ಕೆ ಪುರೋಹಿತರು ಬಂದಿರೋದು. ಸ್ವಲ್ಪ ತಾಳ್ಮೆ ಇರ್ಲಿ ಕಾಕೆ. ಕುಡಿ ಅಳಿಯಂದ್ರೆ ಬರಿ ಕುರಿ. ಇರ್ಲಿ ಅತ್ತೆ, ಪರವಾಗಿಲ್ಲ. ಓ ಪುರೋಹಿತರು, ಇದೇನಿದು ಹನುಮಂತನ ಗುಡಿ ಬಿಟ್ಟು ನಮ್ಮ ಮನೆಗೆ ಬಂದಿದ್ದೀರಾ? ಏನ್ ಕಾರ್ಯಕ್ರಮ? ಕಾರ್ಯಕ್ರಮ ಅಲ್ಲ ಶಿವು, ಇದೇ ಕ್ರಮವಾದ ಕಾರ್ಯ. ಅಂದ್ರೆ ಅಳಿಯಂದ್ರೆ ಅದೆಲ್ಲ ಮತ್ತೆ ಗೊತ್ತಾಗ್ತದೆ. ಪುರೋಹಿತರೆ ನೀವು ಹೇಳಿ. ಗಿರಿಜಮ್ಮ, ಶಿವು, ನಿಮ್ಮಿಬ್ಬರು ಜಾತಕ ನೋಡಿದ್ದೀನಿ. ಇದರಲ್ಲಿ ಗ್ರಹಚಾರ ಫಲ, ಗುರುಬಲ, ದಶಾಭುಕ್ತಿ, ದೈವ ಭಕ್ತಿ ಇದೆಲ್ಲ ಲೆಕ್ಕ ಹಾಕಿ ನೋಡಿದ್ರೆ ನಾಳೆ ಭೀಮನ ಅಮಾವಾಸ್ಯ ಪ್ರಯುಕ್ತ ಗಂಡನ ಪಾದಪೂಜೆ ಮಾಡಿ ಆಶೀರ್ವಾದ ತಗೊಳ್ಳಿ. ಶಾಸ್ತ್ರಕ್ಕೆ ರಾತ್ರಿ 10:37 ಶುಭ ಮುಹೂರ್ತ ಇದೆ. ಪುರೋಹಿತ್ರೆ, ನೀವು ನಾವು ಒಂದೇ ಪ್ಲೇಟಲ್ಲಿ ಊಟ ಮಾಡಿದ್ದು ನಿಮಗೆ ನೆನಪಿದೆಯಾ? ಇಲ್ವಲ್ಲ. ಯಾಕಪ್ಪ? ಒಂದೇ ತಟ್ಟೆಲ್ ಅನ್ನ ತಿಂದು ಮುಹೂರ್ತ ಇಡ್ತಾರೋ, ಆ ಸಾಂಗ್ ನೆನಪಾಯ್ತು, ಅದಕ್ಕೆ ಕೇಳಿದೆ. ಈಗ ಯಾವ ಪುರುಷಾರ್ಥಕ್ಕಾಗಿ ಈ ಮುಹೂರ್ತ? ಮುಹೂರ್ತ ಇಡ್ತಾ ಇರೋದು ನೀವೇ ಅಂತ ಗೊತ್ತಾಯ್ತು, ಆದ್ರೆ ಯಾರಿಗೆ, ಯಾಕೆ, ಯಾವ್ದಕ್ಕೆ ಅಂತ ಸಂದರ್ಭ ಸಹಿತ ವಿವರಿಸ್ತೀರಾ? ನಾವು ಅದಕ್ಕೋಸ್ಕರನೇ ಕಾಯ್ತಿತ್ತು. ಅದೆಂತ ಅಂದಳಿ ಬೇಗ ಹೇಳಿ ಮರ್ರೆ. ಅಕ್ಕ, ಏನ್ ಮುಹೂರ್ತನಕ್ಕ? ಏನಾದ್ರೂ ಪೂಜೆನಾ? ಓ ಹೋಗೆ, ಬಾವಿನ ಥರನೇ ಆಡ್ತೀಯ. ಏನು ಗೊತ್ತಿಲ್ಲಪ್ಪ, ನಾನು ಏನು ಹೇಳಲ್ಲಪ್ಪ, ನನ್ನ ನಾಚಿಕೆ ಆಗುತ್ತಪ್ಪ. ಏಯ್, ಹಿಂಗೆ ರಿಪೀಟ್ ಟೆಲಿಕಾಸ್ಟ್ ಮಾಡ್ತಾನೆ ಇದ್ದಾಳೆ. ಅಪ್ಪ, ನೀನಾದ್ರೂ ಟೆಲ್, ವೈ ದಿಸ್ ಮುಹೂರ್ತ? ನಂಗೂ ಗೊತ್ತಪ್ಪ, ನಾನು ಹೇಳಲ್ಲಪ್ಪ. ನನ್ನ ಸೊಸೆ ಹಾಗೆ ನನಗೂ ನಾಚಿಕೆ. ಅಮ್ಮ, ನೀನಾದ್ರೂ ಹೇಳು. ಅದೇನಂತಂದ್ರ, ನಮ್ಮ ಗಿರಿಜಾ ಜಾತಕದಲ್ಲಿ ಮೂರನೇ ಮಗು ಯೋಗ ಇತ್ತು. ಮೂರನೇ ಮಗು ಆದ್ಮೇಲೆ ಅಳಿಯಂದ್ರಿಗೆ ಗಜಕೇಸರಿ ಯೋಗ, ಶುಕ್ರದೆಸೆ ಎಲ್ಲ ಬರ್ತಮ್ರು. ಆಗಿದ್ದಾಗ್ಲಿ ಮೂರನೇ ಮಗು ಆಗ್ಲಿ ಅಂತ ಶಾಸ್ತ್ರಕ್ಕೆ ಮುಹೂರ್ತ. ಲಾಟ್ರಿ, ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಸುಮ್ನೆ ರೇ ಕಾಶಿ ಅವರೇ, ನಮ್ಗೆ ಮೂರನೇ ಮಗುನ? ನೋ ನೋ ಅಳಿಯಂದ್ರೆ, ಸಂತಾನ ಅನ್ನೋದು ದೇವ್ರ ಕೊಡೋ ವರ, ಹಾಗೆಲ್ಲ ಎಲ್ರಿಗೂ ಮಕ್ಕಳು ಆಗಲ್ಲ ಕಣೆ. ಮಕ್ಕಳ ಆಗ್ಬೇಕಂದ್ರೆ ಏಳೇಳು ಜನ್ಮದ ಪುಣ್ಯ ಮಾಡಿರ್ಬೇಕು. ಏನೋ ಆ ದೇವ್ರು ನಮ್ಮ ಗಿರಿಜಂಗೆ ಮೂರನೇ ಮಗು ಕೊಡೋ ಮನಸ್ಸು ಮಾಡಿದ್ದಾರೆ. ದೇವರ ದಯದಿಂದ ಎಲ್ಲ ಸುಸೂತ್ರವಾಗಾದ್ರೆ ಅಷ್ಟು ಸಾಕು. ಗೌರಿ ಮಗಳೇ, ನಾಳೆ ಭೀಮನ ಅಮಾವಾಸ್ಯೆ ಪೂಜೆಗೆ ನೀನು ಇಲ್ಲೇ ಬಂದ್ಬಿಡು ಆತಾ? ಯಾಕಮ್ಮ, ಅಲ್ಲಿವರೆಗೂ ಇಲ್ಲೇ ಇರ್ತೀಯ? ನಮ್ಮನೆ ಬರಲ್ವ? ನನಗೆ ಮಸ್ತ್ ಕೆಲ್ಸ ಇತ್ತು ಮಾರಾಯ್ತಿ, ಇದೆಲ್ಲ ಮುಗಿಸಿ ಬತ್ತೆ. ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯ, ಶಾಸ್ತ್ರ ಪ್ರಾರಂಭ ಆಗೋವರೆಗೂ ಗಂಡ ಹೆಂಡತಿ ಒಂದೇ ಕೋಣೆಯಲ್ಲಿ ಮಲಗೋ ಆಗಿಲ್ಲ. ಆಯ್ತಾಯ್ತು, ಅದನ್ನ ನಾನು ಕಂಡ್ಕಂತೀನಿ. ಅಯ್ಯೋ ಸುಮ್ನೆ ರೀ ಮಾವ, ನನಗೊಬ್ಬನೇ ಮಲಗಿ ಅಭ್ಯಾಸ ಇಲ್ಲ. ನಾನು ನಿಮ್ಮ ಜೊತೆ ಬರ್ತೀನಿ. ಅಯ್ಯೋ ನಿದ್ದೆನೇ ಬರ್ತಾ ಇಲ್ವೇ? ಛ, ದಿನ ಇಷ್ಟೊತ್ತಲ್ಲಿ ಗಿರಿ ಜೊತೆ ಕೂತ್ಕೊಂಡು ಆಫೀಸಲ್ಲಿ ಏನಾಯ್ತು ಅಂತ ನಾನು ಹೇಳ್ತಾ ಇದ್ದೆ. ಅಕ್ಕಪಕ್ಕದಲ್ಲಿ ಏನಾಯ್ತು, ಏರಿಯಾದಲ್ಲಿ ಏನಾಯ್ತು, ಮನೆಯಲ್ಲಿ ಏನಾಯ್ತು ಅಂತ ಗಿರಿ ನನಗೆ ಹೇಳ್ತಾ ಇದ್ಲು. ವಿಚಾರ ವಿನಿಮಯ ಆಗೋದು, ದಿನದ ನೋವು ಮಾಯ ಆಗೋದು. ಆದ್ರೆ ಇವತ್ತದಾಗ್ತಾ ಇಲ್ವೇ? ಛೇ, ಇವ್ರಿಗೆಲ್ಲ ಬುದ್ಧಿನೇ ಇಲ್ಲ. ಗಿರಿ ಇಲ್ದೆ ನನ್ ಕೈ ಕಾಲೇ ಆಡಲ್ಲ. ಇವ್ರು ಏನೇನೋ ತಪ್ಪು ತಿಳ್ಕೊಂಡು ಗಂಡ ಹೆಂಡತಿ ಜೊತೆಯಾಗಿರೋಗಿಲ್ಲ ಅಂತ ಹೇಳಿದಾರೆ. ಓ, ನಾನಿಲ್ಲಿ ಇಷ್ಟು ತಲೆ ಕೆಡಿಸ್ಕೊಂಡಿದ್ದೀನಿ ಅಂದ್ರೆ ಪಾಪ ಗಿರಿ ಅವಳು ಇನ್ನಿಷ್ಟು ತಲೆ ಕೆಡಿಸ್ಕೊಂಡಿರಲ್ಲ. ಅವಳು ನನ್ನ ಬೆಟ್ಟಕ್ಕೆ ಹೇಗೆ ಮಲಗಿದಳು ಏನು? ಅದಕ್ಕೂ ಸರಿ ಬಾ.
ನಡ್ಸ್ಕೊಂಡ್ ಬಂದ್ಬಿಡ್ತೀನಿ. ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಆದ್ರೂ ಸಿಗುತ್ತೆ. ಗಿರಿ ಮಾವಾ, ನೀವಾ? ಅಯ್ಯೋ ಮಾವ, ಸಿಗ್ನಲ್ ಅಲ್ಲಿ ಜೀಬ್ರಾ ಕ್ರಾಸಿಂಗ್ ಇರೋ ಹಾಗೆ ಅಡ್ಡಡ್ಡ ಮಲಗಿಬಿಟ್ಟಿರಲ್ಲ ಮಾವ. ಮನೇಲಿ ಇಷ್ಟೊಂದು ಜಾಗ ಇದೆ, ಇಲ್ಲಿ ಯಾಕೆ ಮಾವ ಮಲಗಿದ್ದೀರಾ? ನೀನು ಹೊಸಲು ದಾಟಬಾರ್ದು ಅಂದೇಳಿ ಇಲ್ಲಿ ಮಲ್ಕೊಂಡಿದ್ದ. ಅಯ್ಯೋ ಮಾವ, ದಾಟದ ಸ್ವಲ್ಪ ಯಾ ಮಾಡಿದ್ರೆ ಎದೆ ಮೇಲೆ ಕಾಲಿಟ್ಬಿಡ್ತಾ ಇದ್ದೆ. ಕಣ್ ಕೊಟ್ ಮಾವ, ಕಣ್ ಕೊಟ್ ದೇವ್ರು ಅಂತಾರೆ, ಪುಣ್ಯ ಟಚ್ ಆಗ್ಲಿಲ್ಲ. ಟಚ್ ಮಾಡ್ಬಾರ್ದು ಅಂದೇಳಿ ಮಲ್ಕೊಂಡಿದೆ. ಅಯ್ಯೋ ಮಾವ, ನೀವು ಅಪಾರ್ಥ ಮಾಡ್ಕೊಂಡಿದ್ದೀರಾ? ನೀವು ಅನ್ಕೊಂಡಂಗ ಆಗಕ್ಕೆ ವಯಸ್ಸು ಕನ್ಸು ಮನ್ಸು ಮೂರೂ ಇಲ್ಲ ನನ್ಗೆ. ಜೀವನದಲ್ಲಿ ಬೇಕಾ ಪಿಪ್ಪುದು? ಇದು ಮೂರಳಿ ಅಂದ್ರೆ ಇದು ನೀವು ಮೂರು ಬಿಟ್ಟು ಹೋಯ್ರೆ. ನಾಳೆ ಶಾಸ್ತ್ರ ಆದ್ರೆ ಮೂರೂ ವಾಪಸ್ ಮತ್ತು ನೀವು ತಲೆ ಬಿಸಿ ಮಾಡ್ ಗಮಕಾಗ ಒಳಗೋಯ್ ಮಲ್ಕಣಿ ಮಾರ್ರೆ. ಸ್ವಲ್ಪ ಒತ್ತಂಗೆ ನೀ ಶಾಸ್ತ್ರ ಶುರು ಆಗ್ತು, ಹೋಗಿ ಮಲ್ಕೊಳಿ ಮಾರ್ರೆ. ಆಯ್ತು ಮಾವ, ಮಲ್ಕೊಳ್ತೀನಿ. ಆದ್ರೆ ಮಾವ, ನೀವು ಈ ಥರ ದಾರಿಲೆಲ್ಲ ಮಲಗಬೇಡಿ, ನಂಗೆ ತುಂಬ ಮುಜುಗರ ಆಗುತ್ತೆ. ದಯವಿಟ್ಟು ಹೋಗಿ ಮನ್ಸಿದ ಮೇಲೆ ಮಲ್ಕೊಳ್ಳಿ. ನೋಡಿ, ನಾನು ಖಂಡಿತ ಹೊಸಲು ದಾಟೋದಿಲ್ಲ. ಹೋಗಿ ಮಲ್ಕೋದ್ರಿ ನೀವು. ಗಿರಿ ಜೊತೆ ಅಂತೂ ಮಾತಾಡೋಕ್ಕಾಗಲಿಲ್ಲ, ಏನು ಮಾಡಲಿ. ಹಾಂ, ಗಿರಿಗೆ ಒಂದು ವಾಯ್ಸ್ ಮೆಸೇಜ್ ಕಳಿಸ್ತೀನಿ, ಅವಳು ರಿಪ್ಲೈ ಕಳಿಸ್ತಾಳೆ, ಅವಳು ವಾಯ್ಸ್ ಕೇಳಿಸ್ಕೊಂಡು ನೆಮ್ಮದಿಯಾಗಿ ಮಲ್ಕೋತೀನಿ. ದಿಸ್ ಎ ಗುಡ್ ಐಡಿಯಾ. ಗಿರಿ, ಗಿರಿ, ಇವರೆಲ್ಲ ಸೇರಿಕೊಂಡು ನಮ್ಮಿಬ್ಬರನ್ನ ದೂರ ಮಾಡ್ತಾ ಇದ್ದಾರೆ. ಗಿರಿ, ಈ ಅಗಲಿಕೆಗೆ ಏನೆಂದು ಹೆಸರಿಡಲಿ? ಇದು ನ್ಯಾಯನಾ? ಇದು ನೀತಿನಾ? ಇದು ಧರ್ಮನಾ? ವೇಟಿಂಗ್ ಫಾರ್ ಯುವರ್ ರಿಪ್ಲೈ. ಬೇಗ ಕಳಿಸು. ಮೆಸೇಜ್ ಬಂತು ಗಿರಿದು. ಅಳಿಯಂದ್ರೆ ಬೆಳಗ್ಗೆ ಪೂಜೆ ಇತ್ತು, ಈಗ ಮಲಗಿ ಆತ. ನ್ಯಾಯ ನೀತಿ ಧರ್ಮ ಮೂರ ಹೆಸರು ಚಂದ ಇತ್ತು ಮರಾರೆ. ಹೆಣ್ಣು ಕೂಸು ಹುಟ್ಟಿದ್ರೆ ನೀತಿ ತಿನ್ನೋಣ, ಗಂಡು ಕೂಸು ಹುಟ್ಟಿದ್ರೆ ಧರ್ಮ ತಿನ್ನೋಣ. ಸದ್ಯಕ್ಕೆ ಗುಡ್ ನೈಟ್. ಅಪ್ಪ, ಏನಪ್ಪ ನೀನು ಮಕ್ಕಳ ತರ ಹಠ ಮಾಡ್ಕೊಂಡು ಟೈ ಕೊಡಪ್ಪ, ಆಫೀಸ್ಗೆ ಲೇಟ್ ಆಯ್ತು. ಕುಡಿದಿಲ್ಲ. ಯಾಕೆ? ಯಾಕೆ ಅಂದ್ರೆ ನಿಮ್ಮ ಅತ್ತೆ ಮಾವ ಸಿರಿಸಿಯಿಂದ ಆಸೆ ಪಟ್ಕೊಂಡು ಬಂದಿದ್ದಾರೆ. ನೀನು ಇವತ್ತು ಆಫೀಸ್ಗೆ ಹೋಗ್ತೀನಿ ಅಂತಿದ್ಯಲ್ಲ, ನಿಮ್ಮ ಅತ್ತೆ ಮಾವನಿಗಿಂತ ನಿನ್ನ ಆಫೀಸ್ ದೊಡ್ಡದ? ಅಪ್ಪ, ನಮ್ಮ ಅತ್ತೆ ಮಾವ 30-40 ಸೈಟ್ ಅಲ್ಲಿರೋ ಮನೆಯಲ್ಲಿ ಫಿಟ್ ಆಗ್ತಾರೆ, ಆದ್ರೆ ನಮ್ಮ ಆಫೀಸು 30,000 ಸ್ಕ್ವೇರ್ ಫೀಟ್, ಹಾಗಾಗಿ ನನಗೆ ನಮ್ಮ ಆಫೀಸೇ ದೊಡ್ಡದು. ಅಳಿಯಂದ್ರೆ ನಾ ಒಪ್ಕೋತೀನಿ, ಅಮೋಸ ದಿವಸ ಆಫೀಸ್ ಹೋಗ್ತಿರಲ್ಲ, ನಿಮ್ಮ ಆಫೀಸ್ ಅವ್ರಿಗೆ ಸಂಸ್ಕಾರ ಗೊತ್ತಿಲ್ವಾ? ಅಯ್ಯೋ ಮಾವ, ಸಂಸ್ಕಾರ ಅಲ್ಲ, ಸಂಸಾರದ ಬಗ್ಗೆ ಗೊತ್ತಿರೋ ಯಾರು ಕೂಡ ಆಫೀಸ್ಗೆ ರಜಾ ಹಾಕಲ್ಲ, ಒಂದು ದಿವಸ ಸಂಬಳ ಹೊರಟೋಗುತ್ತೆ. ತಪ್ಪು ತಿಳಿಬಿಡಿ ಅಳಿಯಂದ್ರೆ, ನಿಮಗೋಸ್ಕರ ಅಲ್ದ ನಾವು ಈ ಪೂಜೆ ಇಟ್ಕೊಂಡಿರೋದು, ನೀವೇ ಇಲ್ದಿದ್ರೆ ಹೆಂಗೆ? ಮತ್ತೆ ಗಿರಿ ದಿನಾ ಬೆಳಗ್ಗೆ ಪೂಜೆ ಮಾಡಲ್ವಾ, ಇವತ್ತೇನ್ ಸ್ಪೆಷಲ್? ಅದೇ ಅರ್ಶನ, ಅದೇ ಕುಂಕುಮ, ಅದೇ ಕರ್ಪೂರ ಅಷ್ಟೇ ತಾನೆ? ಅಷ್ಟೇ ಆಗಿದ್ರೆ ಇಷ್ಟೆಲ್ಲ ಯಾಕೆ ರೆಡಿ ಆಗ್ಬೇಕಾಗಿತ್ತು ದಡ್ಡ? ಪೂಜೆ ಆದ್ಮೇಲೆ ಶಾಸ್ತ್ರ ಸಂಪ್ರದಾಯಗಳು ಬೇಕಾದಷ್ಟಿದೆ. ಸಂಪ್ರದಾಯ ಬೇಕಾದಷ್ಟಿದೆ? ಏನ್ ಗಿರಿ ಶಾಸ್ತ್ರ ಸಂಪ್ರದಾಯ ಅಂತ ಹೇಳ್ತಾ ಇದಾರೆ ಅವರು? ನಂಗೇನು ಗೊತ್ತಿಲ್ಲಪ್ಪ, ನಂಗೆ ನಾಚಿಕೆ ಆಗುತ್ತೆ. ಗಿರಿ, ಮೂರನೇ ಮಗು ಮ್ಯಾಟ್ರ್ ಕೇಳ್ದಕ್ಕಿಂತ ನಿಜಾನ್ ಉಳಿತಾ ಇದೆಯಾ? ಉಳಿಯೋದ್ರ ಬದಲು ಹೊಲಿಯ ಕೂತಿದ್ರೆ 4 ಜಾಕೆಟ್ ಹೊಲಿಬೋದಾಗಿತ್ತು. ಏನಾದ್ರು ಗುಸ್ತದು? ಏನಿಲ್ಲ, ಹೋಗಿ ವಾಪಸ್ ಬರಲ್ಲ ಅಂತ ಹೇಳ್ಬಾ. ಆಯ್ತು, ರಜಾ ಕೇಳ್ಕೊಂಡ್ಬರ್ತೀನಿ. ರಜಾ ಕೇಳ್ಕೊಂಡ್ ಬರೋದಲ್ಲ, ರಜಾ ಹಾಕ್ಬಿಟ್ ಬರ್ಲೇಬೇಕು. ಏಯ್, ಕೈ ಕೈ ಕತ್ತರಿಸ್ಬಿಡ್ತೀನಿ. ನನ್ ಕಂಡ್ರೆ ತಪ್ಪ ಹೆದರಿಕೆ ಅವಂಗೆ. ಅರ್ಥನೇ ಮಾಡ್ಕೊಳಲ್ಲ ಅಂತಾರೆ. ನನ್ ರಜಾ ಕೇಳಿದ್ರೆ ಆ ಡೀಲಿಂಗ್ ರಾಜು ಕಿರಾತಕ ಪಿಕ್ಚರ್ ಅಲ್ಲಿ ಬಿತ್ನೆ ಭತ್ತ ಕೇಳ್ದಂಗೆ ಆಡ್ತಾನೆ. ಲೆಟ್ ಮಿ ಟ್ರೈ. ಇದೇನಿದು, ಗ್ರೂಪಲ್ಲಿ ಒಬ್ರು ರಜಾ ಕೇಳಿಲ್ವಲ್ಲ, ಹಾಗಾದ್ರೆ ನಮ್ಮ ಗ್ರೂಪಲ್ಲಿ ಯಾರು ಗಂಡಸ್ರ ಇಲ್ವಾ? ಚಿಚಿ, ಮದುವೆ ಆಗಿರೋ ಗಂಡಸ್ರ ಇಲ್ವಾ? ತುಂಬಾ ಜನ ಇದಾರಲ್ಲ, ಯಾರು ಕೇಳಿಲ್ವೆ? ನಾನೇ ಕೇಳ. ಸರ್, ನನ್ನ ಹೆಂಡತಿಗೆ ನಾನಿವತ್ತು
ಮನೆಯಲ್ಲಿ ಇರಬೇಕು ಅಂತ ಆಸೆ. ಬಿಕಾಸ್ ಟುಡೇ ಇಸ್ ಭೀಮನ ಅಮಾವಾಸ್ಯೆ. ಬೇಡ ಬೇಡ ಬೇಡ, ಫಸ್ಟ್ ನಾನೇ ಕೇಳಿದ್ರೆ ಫಸ್ಟ್ ನಾನೇ ಒಗಸ್ಕೋಬೇಕಾಗುತ್ತೆ. ಯಾರಾದರೂ ಕೇಳಿ, ವೇಟ್ ಮಾಡೋಣ. ಓ, ಡೀಲಿಂಗ್ ರಾಜೆ ಮೆಸೇಜ್ ಮಾಡಿದ್ದಾರೆ. ಹಾಯ್ ಗೈಸ್, ಟುಡೇ ಇಸ್ ಭೀಮನ ಅಮಾವಾಸ್ಯೆ. ಐ ಆಮ್ ನಾಟ್ ಕಮಿಂಗ್ ಟು ಆಫೀಸ್. ಪ್ಲೀಸ್ ಫಿನಿಶ್ ದಿ ವರ್ಕ್ ಆಸ್ ವಿ ಹ್ಯಾವ್ ಡಿಸ್ಕಸ್ಡ್. ನಮ್ಮನೇಲೂ ಪೂಜೆ ಇದೆ ಸರ್. ಸಾರು, ನಮಗೂ ರಜೆಗಳು ಬೇಕು ಸರ್. ಸರ್ ಸೇಮ್ ಪಿಚ್, ನಂದು ಅದೇ ಸರ್. ಆಹಾ, ಯಾರಾದ್ರೂ ಒಬ್ಬ ರಜಾ ಕೇಳಲಿ ಅಂತ ಎಲ್ಲರೂ ನನ್ನ ಹಾಗೆ ಕೈಯಲ್ಲೇ ಮೊಬೈಲ್ ಇಟ್ಕೊಂಡು ಕೂತಿದ್ರು ಅನ್ಸುತ್ತೆ. ಇವತ್ತು ನಮ್ಮ ಮ್ಯಾನೇಜರೇ ಮಿಕಾ, ಈಗ ರಜಾ ಕೊಡದೆ ಬೇರೆ ದಾರಿನೇ ಇಲ್ಲ. ಅದೇ ಡೀಲಿಂಗ್ ರಾಜ್ ಏನು ರಿಪ್ಲೈ ಕೊಟ್ಟಿಲ್ವೇ? ಓಕೆ, ಐ ಅಂಡರ್ಸ್ಟ್ಯಾಂಡ್. ಬ್ಯಾಚುಲರ್ಸ್ ಬಿಟ್ಟು ಮಿಕ್ ಅವ್ರಿಗೆಲ್ಲ ರಜಾ. ಸದ್ಯ ಫಸ್ಟ್ ಟೈಮ್ ಗಲಾಟೆನೇ ಇಲ್ಲದೆ ಸ್ಮೂತಾಗಿ ರಜಾ ಸಿಕ್ಬಿಡ್ತು. ಗೌರಿ ನಡಿ ಹೋಪ. ಎಲ್ಲಿಗೆ? ಇದಂತ ಇತ್ತೀಚೆಗೆ ಮರವು ಜಾಸ್ತಿ ಆಯ್ತಾ ನಿನಗೆ? ಏನು ಮರತ್ರೋ, ನನಗೆ ಮಕ್ಕಳಾಗಲ್ಲ ಅನ್ನೋದನ್ನ ನಾನು ಮರೆಯಲ್ಲ. ಮತ್ತದೇ ಮಾತಾ ಗೌರಿ, ನಂಬಿಕೆ ಇಟ್ಕೊಂಡ್ಕ. ನಂಬಿಕೆ ಇಲ್ಲ ಅಂದರೆ ಮಾತ್ರೆ ಔಷಧಿ ಮನೆಗೆ ಡಾಕ್ಟ್ರು ಪ್ರಯೋಜನಕ್ಕೆ ಬರ್ತಿಲ್ಲ. ಹೀಗೆ ಮಾತಾಡ್ತಾ ಕೂತ್ಕೊಂಡ್ರೆ ಟೈಮ್ ವೇಸ್ಟ್ ಆಗ್ತ. ನೀ ಸುಮ್ಮನೆ ನಡಿ. ಅದೇ ಎಲ್ಲಿಗೆ? ಎಲ್ಲಿಗೆ ಅಂದರೆ ನಿಮ್ಮ ಅಕ್ಕ ಗಿರ್ಜಮ್ಮನ ಮನೆಗೆ. ಅದೆಂತ ಪೂಜೆ ಇಟ್ಕೊಂಡಿರಲ್ಲ. ಬೇಡ, ನಾನು ಬರಲ್ಲ. ಎಂತ ಬರ್ತಿಲ್ಲ ಎಂತಕ್ಕೆ? ಅಲ್ಲಿ ಬಂದರೆ ನನ್ನ ಮನಸ್ಸಿಗೆ ನೋವಾಗುತ್ತೆ. ಅಯ್ಯೋ, ಅವರೆಲ್ಲ ನಮ್ಮವರೇ ಅಲ್ದ ಮರೆತಿ, ಎಂತಕ್ಕೆ ಬೇಜಾರು? ಅಮ್ಮ ಅಕ್ಕಂಗೋಸ್ಕರ ಏನೋ ಪೂಜೆ ಇಟ್ಕೊಂಡಿದ್ದಾಳೆ. ಮಕ್ಳು ಇಲ್ಲದೆ ಇರೋ ನಾನು ಅಲ್ಲಿಗೆ ಬಂದರೆ ಅವರಿಗೂ ಹಿಂಸೆ ಆಗುತ್ತೆ, ನನಗೂ ಹಿಂಸೆ ಆಗುತ್ತೆ. ಕಲ್ಪನೆ ಮಾಡ್ಕಂಬಕು, ಒಂದು ಇತಿ ಮಿತಿ ಅಂದಳಿ ಇರುತ್ತೆ. ಭೀಮನ ಅಮಾವಾಸ್ಯೆ ಪೂಜೆ ಮುಗಿಸ್ಕೊಂಡು ಬಂದಂಗೆ ಆಗ್ತ. ನೀ ಸುಮ್ಮನೆ ನಡಿ. ಬೇಡ, ನಾನು ಬರಲ್ಲ, ನಮ್ಮನೇಲೇ ಇರ್ತೀನಿ. ನಮ್ಮವ್ರು ಎಲ್ಲಿರ್ತಾರೋ ಅದೂ ನಮ್ಮ ಮನೆಯೇ. ಈಗ ನೀನು ಬತ್ತಿ ಇಲ್ಲ ಹೇಳ. ನೀನು ಬರಲಿಲ್ಲ ಅಂದ್ರೆ ನಂಗೆ ಬೇಜಾರು ಹತ್ಕಣ. ಸರಿ, ರೆಡಿಯಾಗಿ ಬರ್ತೀನಿ ರೀ. ಅದ್ ಹ್ಯಾಕ್ ಸಾಧ್ಯ ಬೀಗ್ರೆ? ನಾವೆಲ್ಲ ಇದ್ರೆ ಅವ್ರಿಗೆ ಸ್ವಲ್ಪ ಸಂಕೋಚ ಆಗತ್ತೆ. ಅವ್ರಿಗೂ ಏಕಾಂತ ಬಿಡ್ವೆ. ಅದ್ ಹೆಂಗಾತು ಬೀಗ್ರೆ? ಶಾಸ್ತ್ರಿಗಳು ಹೇಳಿದ ಪ್ರಕಾರ ಮೂರ್ತ ಮೀರು ಹೊರ ಕಷ್ಟ. ಹಾಂಗಾಯಿ ನಾವಿಲ್ಲಿ ಇರ್ಕೆ. ಅರ್ಥ ಮಾಡ್ಕೊಳ್ರಿ, ಅದು ಮಕ್ಕಳು ಹುಡುಗ ಬುದ್ಧಿ ಒಂದು ತಿಳಿಯೋದಿಲ್ಲ. ನಾವಿದ್ರೆ ಒಳ್ಳೇದಲ್ದ? ನಮ್ಮ ಗಿರಿಜಾ ಇದ್ದಾಳಲ್ಲ, ಅವಳು ಹಸುಗೂ ಸಿದ್ದಾಗೆ. ನನ್ ಮಗ ಬಿದ್ದಿ ಬಸವನ, ಅವನು ಒಂಥರ ಹಸು ಇದ್ದಾಗೆ. ಏನಿದು, ದೊಡ್ಡವರೆಲ್ಲ ಸೇರ್ಕೊಂಡು ಹೈನುಗಾರಿಕೆ ಬಗ್ಗೆ ಡೀಪಾಗಿ ಡಿಸ್ಕಷನ್ ಮಾಡ್ತಿದಾರಲ್ಲ. ಓ, ಪಶು ಸಂಗೋಪನೆ ಬಗ್ಗೆ ಮಾಹಿತಿ ಕಲೆ ಹಾಕಿ ಕೊಟ್ಟಿಗೆನ ಎಲ್ಲಿ ಕಟ್ಟಬೇಕು ಅಂತ ತೀರ್ಮಾನ ತಗೋತಾ ಇರ್ಬೋದು. ಶಾಸ್ತ್ರಕ್ಕಿಂತ 5 ಕೆಜಿ ಮೈಸೂರು ಪಾಕ್, ಒಂದು ಮಾರು ಹೂ. ಹಾಯ್, ಒಂದು ಮಾರು ಸಾಲ್ತಲೆ ಮರೇರೆ, 5 ಮಾರು ಬೇಕೇ ಬೇಕು. 5 ಮಾರು ಎಂತ ಮರೈತಿ? ಅದು ನಿಮ್ಗೆ ಅರ್ಥ ಆಗ್ತಿಲ್ಲ. 5 ಮಾರು ಬೇಕು, ನೀವು ಸುಮ್ಮ ಈ ಕಡೆ. ಆಮೇಲೆ ಅಗರಬತ್ತಿ, ಅಗರಬತ್ತಿ ಘಮ್ ಅನ್ಬೇಕು. ಆಯ್ತು, ಅದನ್ನು ತರಿಸುವಾಕ. ಆಮೇಲೆ ದ್ರಾಕ್ಷಿ ಮರಿಬೇಡಿ ಕಣೆ. ಗಿರಿ ಹೇಳ್ತಿದ್ಲು ಅವ್ರ ಮನೆಯವ್ರಿಗೆ ದ್ರಾಕ್ಷಿ ಅಂದ್ರೆ ತುಂಬಾ ಇಷ್ಟ ಅಂತ. ಹೌದೌದು, ಈಗ ಇಷ್ಟಪಡ್ತಾನೆ, ಆದ್ರೆ ಚಿಕ್ಕ ವಯಸ್ಸಿನಲ್ಲಿ ದ್ರಾಕ್ಷಿ ಅಂದ್ರೆ ತಿನ್ನೋದು ಅಂತಾನೆ ಗೊತ್ತಿರ್ಲಿಲ್ಲ. ಯಾಕೆ, ನೀವ್ ಹೇಳ್ಕೊಡ್ಲಿ? ಸಿನಿಮಾ ನೋಡಿ ಅದನ್ನ ಗುರಿ ಇಟ್ಟೊಡಿಯೋದು ಅಂತ ತಿಳ್ಕೊಂಬಿಟ್ಟಿದ್ದ ದಡ್ಡ. ಆದ್ರೂ ನನ್ ಮಗ ನನ್ನಾಗೆ ಕ್ರೇಜಿ. ತರ್ಬೇಕಲ್ಲ ಆಪಲ್ 1/2 ಕೆಜಿ. ಆಗ್ಲಿ, ಹಾಲು ಮರ್ತು ಹೋಯ್ತಲ್ದ ಬೀಗ್ರೆ. ಅಯ್ಯೋ, ಅದಕ್ಕೆ ಯಾಕೆ, ಎದುರುಗಡೆ ಬೇಕ್ರಿಲ್ ಇದೆ, ತಂದ್ರೆ ಆಯ್ತು. ಬೇಕ್ರಿಲ್ ಸಿಗೋ ಪ್ಯಾಕೆಟ್ ಹಾಲು ಬೇಡ, ಕರೆದ ಹಾಲೇ ಬೇಕು. ಕರೆದ ಹಾಲು ಹುಡ್ಕೋಣ. ಇದು ಪಶು ಸಂಗೋಪನೆ ಬಗ್ಗೆ ಅಲ್ಲ, ಮೂರನೇ ಮಗು ಬಗ್ಗೆ ಸಮಾಲೋಚನೆ. ಹೈನುಗಾರಿಕೆ ಮಾಡ್ತಿದ್ದೀರಾ ಅಂತ ಅನ್ಕೊಂಡ್ರೆ ಹೈನುಗಾರಿಕೆ ಮಾಡ್ತಾ ಇದ್ದೀರಾ? ತೆರೆ ಮರೆನಲ್ಲಿ ಮಾತಾಡಬೇಕಾಗಿರೋ ವಿಷಯನ ಓಪನ್ ಸ್ಪೇಸ್ ಅಲ್ಲಿ ಮಾತಾಡ್ಕೊಂಡು ತಂತ್ರಗಾರಿಕೆ ಮಾಡ್ತಾ ಇದ್ದೀರಾ? ಐ ಡೋಂಟ್ ಲೈಕ್ ಇಟ್. ಹೇ ಗಿರಿ, ದೊಡ್ಡ ದೊಡ್ಡವರೆಲ್ಲ ಕೂತ್ಕೊಂಡು ರಾಜಕೀಯದ ಬಗ್ಗೆ ಮಾತಾಡಬೇಕು, ಇಲ್ಲ ಇವಾಗಿನ ಜನರೇಷನ್ ಬಗ್ಗೆ ಬೈಕೋಬೇಕು. ಅದ್ ಬಿಟ್ಬಿಟ್ಟು ಇವ್ರು ಏನೇನೋ ಮಾತಾಡ್ಕೊತಾ ಇದಾರೆ. ನೀನ್ ಬಾಗಿರಿ. ಹೋಗಿ ಬಾ.
ನಿಂಗೆ ತುಂಬ ಪೋಲಿ ಪೋಲೆ. ಹೇಯ್, ಹೋಲಿ ಆಡಕ್ ಕಾಸಿಲ್ದೆ ಪೆನ್ ಇಂಕ್ಗೆ ನೀರು ಮಿಕ್ಸ್ ಮಾಡಿ ನೀಲಿ ಬಣ್ಣನ ಎರ್ಚಾಡೋ ಪರಿಸ್ಥಿತಿಲಿ ನಾವಿದ್ದೀವಿ ಅಂತದ್ರಲ್ಲಿ ನೀ ನನ್ನನ್ನ ಪೋಲಿ ಅಂತ ಕರಿತಾ ಇದೀಯಾ? ಯು ಸಿಲ್ಲಿ. ಸುಮ್ಮನೆ ಬಾರ ನೀನು. ಓಕೆ ಬಾ, ನಾಚಿಕೆ ಆಗತ್ತೆ. ನಾಚಿಕೆನಾ? ಹೇ ಗಿರಿ, ನಾನೇ ನಿನ್ನ ಕಡಲೆಕಾಯಿ ಪರ್ಷಕ ಕರಿತಾ ಇದ್ದೀನಿ, ರಶ್ ಇರುತ್ತೆ, ಬರಲ್ಲ ಅಂತ ಹೇಳಕ್ಕೆ. ದೊಡ್ಡ ದೊಡ್ಡವರೆಲ್ಲ ಸೇರ್ಕೊಂಡಿರೋ ಪ್ಲಾನ್ ಮಾಡ್ತಾ ಇದಾರೆ. ಇವರೆಲ್ಲ ಮೂರನೇ ಮಗುನ ಮೂರು ಹೊತ್ತು ಮೂರು ಮುತ್ತು ಮೂರು ಲೋಕ ತರ ಸೇಕ್ರೆಡ್ ಅನ್ಕೊಂಡ್ಬಿಟ್ಟಿದ್ದಾರೆ. ಆದ್ರೆ ನಾವಿರೋ ಪರಿಸ್ಥಿತಿಲಿ ಮೂರನೇ ಮಗು ಆಗ್ಬಿಟ್ರೆ ಲೈಫ್ ಅನ್ನೋ ರಿಯಾಲಿಟಿ ಶೋನಲ್ಲಿ ಗ್ರ್ಯಾಂಡ್ ಫಿನಾಲೆಗೂ ಮುಂಚೆನೆ ಮುಂಡ ಮುಚ್ಕೊಂಡು ಹೋಗ್ಬಿಡ್ತೀವಿ. ಬೇಡ ಅಂತ ಹೇಳು ಬಾಗಿರಿ. ಇಲ್ಲಪ್ಪ, ನಾ ಹೇಳಲ್ಲ, ನಾಚಿಕೆ ಆಗುತ್ತೆ. ನಾನು ಇಲ್ಲಿ ಗಂಟ್ಲು ಹರ್ಕೋತಾ ಇದ್ದೀನಿ, ನಿಂಗೆ ನಾಚಿಕೆ ಆಗುತ್ತಾ? ನಾಚಿಕೆ